ಈ ವಿಚಾರವಾಗಿ ಚರ್ಚೆಯನ್ನು ಆರಂಭ ಮಾಡ್ತೀನಿ ಬಿ ಜೆ ಪಿಯಿಂದ ಮುಖ್ಯ ವಕ್ತಾರರು ಮಹೇಶ್ ಅವರು ಬಂದಿದ್ದಾರೆ ನಮಸ್ಕಾರ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೇನೆ ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ ಸದಸ್ಯರು ನಾಗರಾಜ್ ಜಾಧವ್ ಅವರು ಇದ್ದಾರೆ ತಮಗೂ ಕೂಡ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಜೆ ಡಿ ಎಸ್ನ ವಕ್ತಾರರಾದಂತಹ ಅಶ್ವಿನ್ ಕುಮಾರ್ ಅವರಿದ್ದಾರೆ ತಮಗೂ ಕೂಡ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಾಗರಾಜ್ ಯಾದವ್ ಅವರಿಂದ ಆರಂಭ ಮಾಡ್ತೀನಿ ಸರ್ ಇವತ್ತು ಎಗೈನ್ ಹೊಸದೇನೂ ಅಲ್ಲ ರಮೇಶ್ ಜಾರಕಿಹೊಳಿ ಇವತ್ತೊಂದಷ್ಟು ನಿಮ್ಮ ಅಧ್ಯಕ್ಷರ ಮೇಲೆ ಮಾಡಿರ್ತಕ್ಕಂಥ ಆರೋಪ ಬಟ್ ಕೆಲವೊಂದು ತುಂಬ ಗಂಭೀರ ಇದೆ ಈಗ ಯಾರ್ಯಾರು ವಲಸಿಗರು ನಿಮ್ಮ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿಗೆ ಹೋಗಿದಾರೋ ಅವರುಗಳಿಗೆ ಆ ಮಂತ್ರಿಗಳಿಗೆ ಸಿ ಡಿ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಬಿಟ್ಟು ಬಂದರೆ ಸರಿ ಇಲ್ಲ ಅಂತಂದರೆ ಸಿ ಡಿ ಬಿಡುಗಡೆ ಮಾಡ್ತೀನಿ ಅಂತ ರಮೇಶ್ ಜಾರಕಿಹೊಳಿ ಹೇಳಿರೋದು ಇದ್ರ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್ ನೋಡಿ ಟೂ ತೌಸಂಡ್ ನೈನ್ಟೀನಲ್ಲಿ ನಡೆದಂಥ ವಿಚಾರಗಳು ಬಂದಾಗ ಇದಕ್ಕೊಂದು ಪೀಠಿಕೆನೂ ಇದೆ ಕುಮಾರಸ್ವಾಮಿ ಅವರು ಕೂಡ ಒಂದು ಹೇಳಿಕೆ ಕೊಡ್ತಾರೆ ಅವಕಾಲ್ ನಾಪಕ ಇದೆಯಾ ನಾನು ಆ ಹೇಳಿಕೆ ಕೂಡ ಇದೆ ಕುಮಾರಸ್ವಾಮಿ ಅವ್ರು ಏನು ಹೇಳ್ತಾರೆ ಯಾರಾಯ್ತು ಹೇಗೆ ವಿಚಾರ ನಾವು ಅವ್ರನ್ನ ಹೇಳ್ತರಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ರಮೇಶ್ ಮತ್ತು ಶಿವಕುಮಾರ್ ಸಾಹೇಬ್ರ ವಿಚಾರ ಬರ್ತದೆ ಈ ಹದಿನೇಳು ಜನರು ಈ ಹದಿನೇಳು ಎಷ್ಟು ಗಿಲ್ಟಿ ಕಾನ್ಷಿಯಸ್ ಅಂತಂದರೆ ದೇವ್ ಟು ದ ಕೋರ್ಟ್ ಮೆನಿ ಆಫ್ ದ ಪೀಪಲ್ ಆಫ್ ಗಾನ್ ಬಹಳಷ್ಟು ಜನ ಕೋರ್ಟ್ಗೆ ಹೋಗಿ ಒಂದು ಇಂಜೆಕ್ಷನ್ ಆರ್ಡ್ರನ್ನ ತರ್ತಾರೆ ಏನು ಮಾಡಿದ್ರೆ ಯಾಕಪ್ಪ ಇಂಜೆಕ್ಷನ್ ಕೊಡೋದು ಯಾರೋ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಎಲ್ಲೋ ಮಾಡ್ಕೊಂಡ್ರೆ ಆಯಿತು ಅಂದರೆ ಬಿಟ್ಬಿಡ್ಬೇಕಾಯ್ತು ಅಲ್ಲಿಗೆ ಇದು ಆಮೇಲೆ ಕುಮಾರಸ್ವಾಮಿ ಅವರು ಮಾತಾಡೋದು ಸ್ಯಾಂಟ್ರೋ ರವಿ ವಿಚಾರನೂ ಬರ್ತದೆ ಅಲ್ಲಿಗೆ ಸ್ಯಾಂಟ್ರೋ ರವಿ ಅವಾಗ ಬಂದಿರಲಿಲ್ಲ ಹೊರಗಡೆ ಅವನು ಅವನೇನು ಅಂತೇಳಿ ಈಗೀಗ ಇತ್ತೀಚೆಗೆ ಹೊರಗಡೆ ಬಂದದೆ ಅದನ್ನು ಕೋರ್ಟ್ ಮಾಡಿದ್ನ ನಾವು ನೋಡಿದ್ದೇವೆ ಸ್ಯಾಂಟ್ರೋ ರವಿಯ ರವಿಯ ಬಿಸ್ನೆಸ್ ಏನು ನೋಡಿದಾಗ ಅಸಹ್ಯ ಉಡಿಸ್ತಕ್ಕಂಥದ್ದು ನಿಜತೆ ಇಲ್ಲಿಗಲ್ ಅನ್ಕಾನ್ಸ್ಟಿಟ್ಯೂಷನಲ್ ಅನ್ಎಥಿಕಲ್ ಅವರ ಸಂಪರ್ಕದೊಂದಿಗೆ ವ್ಯಾಖ್ಯಾನಗಳನ್ನು ಮಾಡಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಬೇರೆ ಯಾರು ಅಲ್ಲ ಕುಮಾರಸ್ವಾಮಿ ಅವರು ಯಾಕಂದ್ರೆ ಅವ್ರ ಸರ್ಕಾರ ಬಿದ್ದೋಗ್ತದೆ ಅವಾಗ ಅವ್ ಕೆಲವು ವಿಚಾರಗಳನ್ನ ಮಾತಾಡೋದು ಹದಿನೇಳ ಕೆಲವು ಜನ ಕೋರ್ಟ್ಗೆ ಹೋಗ್ತಾರೆ ಈಗ ಇವ್ರು ಬಂದು ಹೇಳ್ತಾರೆ ಶಿವಕುಮಾರ್ ಸಾಹೇಬ್ರು ಅದನ್ನ ಸಿಡಿ ಇಟ್ಕೊಂಡು ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದೆ ಬ್ಲಾಕ್ ಯಾರ್ ಮಾತಾಡ್ತಾ ಇರೋದು ಇವ್ರು ಕೂಡ ಸೆವೆಂಟಿ ನೈನ್ ಒಂದ ಒಬ್ರು ಕೂಡ ಅದ ನೇತೃತ್ವ ವಹಿಸ್ಕೊಂಡಿರ್ತಕ್ಕಂಥ ಏನ್ ಹೇಳ್ತಾ ಅಂದ್ರೆ ನೀವು ಯಾಕಂದ್ರೆ ಈಗ ಕೋರ್ಟ್ ಮಾಡ್ತಾ ಅನ್ನೋದ್ರೆ ಎಲ್ಲೋ ಒಂದ್ ಕಡೆ ಗಿಲ್ಟಿ ಕಾನ್ಶಿಯಸ್ ಇರೋ ಕಾಣ್ತದ್ ನಿಮಗೆ ನೀವೇನು ಹೇಳಬೇಕು ಒಂದು ವೇಳೆ ನಿಮ್ಮನ್ನು ಯಾರಾದರೂ ಮೇಲ್ ಮಾಡಿದ್ದೆ ನಾಳೆ ಎಲ್ಲ ಬೆಳಗ್ಗೆ ನಾನು ಯಾರು ಬ್ಲಾಕ್ ಮೇಲ್ ಮಾಡಿದ್ರೆ ನೇರ ಪೊಲೀಸ್ ಟೇನ್ ಡಿ ಜಿ ಕಂಪ್ಲೇಂಟ್ ಕೊಡ್ತಕ್ಕಂಥ ನಾನು ತನಿಖೆ ನಡೆಸಿ ಬಗ್ಗೆ ಅಂತ ಹೇಳ್ತೀನಿ ನಾನು ಏನು ಮಾಡ್ತಾ ಇದ್ರೆ ಇದೇನು ಇದು ಗಾಳಿಯಲ್ಲಿ ಗುಂಡು ಹಾಡಿಸ್ತಕ್ಕಂಥ ಕೆಲಸ ಪದೇ 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 ಪ್ರೆಸ್ ಕಾನ್ಫರೆನ್ಸ್ ಹೇಳಿರ್ತಕ್ಕಂಥದ್ದು ಸರ್ಕಾರ ನಿಮ್ದು ನಿನ್ನೆ ದಿನ ಪ್ರಧಾನಮಂತ್ರಿಗಳು ಬಂದು ಹೋಗಿದ್ದಾರೆ ಡಬಲ್ ಇಂಜಿನ್ ಸರ್ಕಾರದ ಬಗ್ಗೆ ವ್ಯಾಖ್ಯಾನ ಮಾಡಿದ್ದಾರೆ ಡಬಲ್ ಇಂಜಿನ್ ಸರ್ಕಾರ ನಿಮ್ದು ಸಿ ಬಿ ಐ ಬಗ್ಗೆ ಕೇಳಿದ್ರೆ ಕೊಡಿ ಅಂತಕ್ಕಂಥ ಆಗ್ರಹವನ್ನು ನಾವೇ ಮಾಡ್ತೀವಲ್ಲ ಕೊಡದೇರ ಕಾರಣ ಏನು ನೀವು ಹೇಳಬೇಕು ಆಡಳಿತ ಪಕ್ಷದವರು ನೀವು ಆಡಳಿತ ಪಕ್ಷದಲ್ಲಿ ಮಂತ್ರಿ ಆಗಿರ್ತಕ್ಕಂಥವ್ರು ಮಂತ್ರಿ ಪದನ ಕಳ್ಕೋಬೇಕಂದ್ರೆ ನಿನ್ನ ಅನೈತಿಕ ವಿಚಾರಗಳಲ್ಲಿ ನಿಮ್ಮ ಪ ನಿಮ್ಮ ಪಾರ್ಟಿನ ಮಾಡಿಲ್ಲ ಅಂದರೆ ಮಂತ್ರಿ ರಾಜೀನಾಮೆ ಕೊಡಬಾರ್ದಾಗಿತ್ತು ನೈತಿಕ ಹೊಣೆ ಎತ್ಕೊಂಡು ರಾಜೀನಾಮೆ ಕೊಟ್ಟರೆಂಥ ದೊಡ್ಡತನ ಮಾತಾಡೋದೆ ಆದರೆ ನಿನ್ಗೇನು ನೈತಿಕತೆ ಇದೆ ಇವತ್ತು ಮಾತಾಡಲಿಕ್ಕೆ ಅವತ್ತು ನಿಮ್ಮ ಮೇಲೆ ಎನ್ಕ್ವೈರಿ ನಡೆದಾಗ ಯಾವಾಗ ನಿಮ್ಮ ಮೇಲೆ ಎನ್ಕ್ವೈರಿ ನಡೆದ್ರೆ ರಮೇಶ್ ಮೇಲೆ ನೀವೆಲ್ಲ ವಿಚಾರಗಳನ್ನು ಎನ್ಕ್ವೈರಿ ಆಫೀಸರ್ ಮುಂದೆ ಇಡಬೇಕಾಯಿತು ಶಿವಕುಮಾರ್ ರಿಂಗ್ ಮಾಡಿದ್ದಾರೆ ಕ ಕುಮಾರ ಸಮರ್ ರಿಂಗ್ ಮಾಡಿದ್ದಾರೆ ಇವ ರಿಂಗ್ ಮಾಡಿದ್ದಾರೆ ಮಹೇಶ್ ಹಿಂಗ್ ಮಾಡಿದ್ದಾರೆ ನಾಗರಾಜ್ ಹೇಳಬೇಕಾಯ್ತಪ್ಪ ಇವತ್ತು ಬಂದ್ಬಿಟ್ಟು ಗಾಳಿ ಹಾಕೊಂಡು ಎಲೆಕ್ಷನ್ ದಿನ ಇಲ್ಲ ಇವತ್ತು ಬಂದ್ಬಿಟ್ಟು ನೀನು ಸಿಡಿ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಬ್ಲಾಕ್ ಮೇಲ್ ನಿಮ್ಮ ಪಕ್ಷದಲ್ಲಿ ಹಲವಾರು ನಾಯಕರು ಬಿಟ್ಟು ಹೋಗ್ತಾ ಇರ್ತಕ್ಕಂಥ ಮುನ್ಸೂಚನೆ ಇಟ್ಕೊಂಡು ನೀವು ಮಾತಾಡ್ತಾ ನಾಚಿಕೆ ಕಡಿನ ಸಂಗತಿ ಬಿಜೆಪಿಗೆ ಮಹೇಶ್ ಮಹೇಶ್ ರಮೇಶ್ ಜಾರಕಿಹೊಳಿ ನಿಮ್ಮ ಪಕ್ಷದಲ್ಲೇ ಅಲ್ಲ ಕೇಳಿದೆ ನನಗೆ ಯಾಕೆ ಅಂತಂದ್ರೆ ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ಯಾರು ನಿಂತ್ಕೋತಾ ಇಲ್ಲ ನಿಮ್ಮ ಇಲ್ಲಿ ಪ್ರಶ್ನೆ ಮೇಲೆ ಅವರು ಆರೋಪವನ್ನು ಮಾಡಿದ್ದಾರೆ ಕಾಂಗ್ರೆಸ್ನ ಅನೇಕ ಮೈಕ್ ಹಾಕಿಲ್ಲ ಅನ್ಸುತ್ತೆ ನೀವು ನೋಡಿ ಓಕೆ ನಿಮ್ಮ ಹತ್ರ ನಾನು ಮತ್ತೆ ಬರ್ತೀನಿ ಎಸ್ ಅಶ್ವಿನ್ ಸರ್ ಸ್ವಾಮಿ ಅವರ ವಿಚಾರ ಪ್ರಸ್ತಾಪ ನಾನೇ ಮಾಡಬೇಕು ಅನ್ಕೊಂಡಿದ್ದೆ ನಾಗರಾಜ್ ಯಾದವ್ ಅವರು ಮಾಡಿದ್ರು ಬಟ್ ಅವರು ಒಂದು ಸರ್ತಿ ಈ ಆರೋಪವನ್ನು ಮಾಡಿದ್ರು ಸಮ್ಮಿಶ್ರ ಸರ್ಕಾರ ಬೀಳುವಂತಹ ಸಂದರ್ಭದಲ್ಲಿ ಏನೇನು ನಡೀತು ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ರು ಅದಕ್ಕೆ ಲಿಂಕ್ ಆಗೋ ಹಾಗೆ ಇದೆ ಇದೆಲ್ಲನೂ ಕೂಡ ನಾನು ಇನ್ ಡೀಟೇಲ್ ಆಮೇಲೆ ಬರ್ತೀನಿ ಫಸ್ಟ್ಗೆ ಈ ಡಿ ಕೆ ಶಿವಕುಮಾರ್ ರಮೇಶ್ ಜಾರಕಿಹೊಳಿ ಈ ಕದನವನ್ನ ನೋಡ್ತಾ ಇದ್ರೆ ಸರ್ ಈ ಕದನವನ್ನ ನೋಡ್ತಾ ಇದ್ರೆ ಏನಿಲ್ಲ ಒಂದು ಮಾನ್ಯ ಅವರು ಶಾಸಕರಿದ್ದಾರೆ ಜಾರಕಿಹೊಳಿ ಸಾಹೇಬರು ಏನೋ ಅಲ್ಲಿ ಬಂದಿರೋಂತ ನಿರ್ದಿರಂತ ಜನಗಳು ಶಿಳ್ಳೆ ಚಪ್ಪಾಳೆ ಹೊಡಿಬೋದು ಇಲ್ಲ ನಾನ್ ಬಿ ಜೆ ಪಿಲ್ ಇರೋದ್ ಬೇಡ ಇಲ್ಲ ಕಾಂಗ್ರೆಸ್ ಹೋಗ್ಬಿಡೋಣ ಈ ತರ ಏನಾದ್ರು ಒಂದು ರೀಸನ್ ಹೇಳ್ಕೊಂಡು ಹೇಳ್ತಿದಾರೆ ಅಂತ ಅದನ್ನೂ ಒಂದ್ ಸಂಶಯ ಬರುತ್ತೆ ಏನಕ್ಕೆ ಹೇಳ್ತಿದೀನಿ ಅಂದ್ರೆ ನೋಡಿ ಒಂದು ವಾರದಿಂದ ಒಂದು ಸ್ಕ್ರೀನಿಂಗ್ ಕಮಿಟಿ ತರದಿದ್ದಾರೆ ಯಾರು ಹದಿನಾಲ್ಕು ಜನ ಅವರಲ್ಲಿ ಬಿಟ್ಟು ಹೋಗಿದ್ರು ಅವ್ರೆಲ್ಲಾರು ವಾಪಸ್ ಬರ್ಬೋದು ಅಂತ ಏನಕ್ಕೆ ಅವ್ರನ್ನೂ ಒಂದು ಪಾರ್ಟ್ ಆಫ್ ಗೇಮ್ ಮತ್ತೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳ್ತಿದ್ರು ಅದ್ರಲ್ಲಿ ತಪ್ಪಿಲ್ಲ ಯಾಕೆಂದ್ರೆ ಅವರು ಒಂದು ಸಮ್ಮಿಶ್ರ ಸರ್ಕಾರದಲ್ಲಿದ್ದಾಗ ಏನು ಹದಿನೇಳು ಜನ ಬಾಂಬೆಗೆ ಹೋದಂತ ಬಾಂಬೆ ಬಾಯ್ಸ್ ಟೀಮ್ ಅಧ್ಯಕ್ಷರು ಮಾನ್ಯ ಎಚ್ ವಿಶ್ವನಾಥ್ ಆಗಿದ್ರೆ ಇವರು ಗೌರವ ಅಧ್ಯಕ್ಷರು ಯಾರು ರಮೇಶ್ ಜಾರಕಿಹೊಳಿ ಅವರು ಅವತ್ತಿಂದನೂ ಸಿಡಿ ಆಟಗಳೇ ನಡೀತಾ ಇದೆ ಸರ್ ಒಂದು ಹತ್ತು ದಿನಗಳಿಂದ ಇದೇ ರಮೇಶ್ ಜಾರಕಿಹೊಳಿ ಅವರು ಪತ್ರಿಕಾಗೋಷ್ಠಿ ಕರೆದು ಇದೇ ಮಾಧ್ಯಮದಲ್ಲಿ ಚರ್ಚೆ ಮಾಡಿರ್ತೀವಿ ಒಂದ್ ಚಿಕ್ಕದೊಂದು ಮೊಬೈಲ್ ತಗೊಂಡ್ ಬಂದ್ಬಿಟ್ಟು ನಾನು ಈಗ ಚಿತ್ರ ಬಿಡ್ತೀನಿ ಚಿತ್ರ ಬಿಡ್ತೀನಿ ಡಿ ಕೆ ಶಿವಕುಮಾರ್ ಅವ್ರದ್ದು ಅಂತ ಹೇಳಿ ಎಲ್ಲೋದ್ರು ಸರ್ ಇವೆಲ್ಲ ಏನಾಗ್ತಿದೆ ಜನಗಳಿಗೆ ಏನಂತ ಗೊತ್ತಾ ಅರ್ಥ ಆಗ್ಬೇಕು ಒಂದು ಇಲ್ಲ ಜನಗಳಿಗೆ ಇಟ್ಸ್ ಎಂಟರ್ಟೈನ್ಮೆಂಟ್ ಬಾಯಿ ಬಂದಂಗ ಮಾತಾಡಿದ್ರೆ ಒಂದು ವಾರದಿಂದ ಹೇಳಿದ್ದಾರೆ ಒಂದು ಬೆಳಗಾವಿ ಅವರು ಇದ್ದಾರೆ ಇದರಲ್ಲಿ ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ನಾ ಚಿತ್ರ ಬಿಡ್ತೀನಿ ಇನ್ನು ಒಂದು ದಿನದಲ್ಲಿ ಎಲ್ಲೋದ್ರು ಸರ್ ಈ ಕಡೆ ನಮ್ಮ ಮಾನ್ಯ ಶಿವಕುಮಾರ್ ಅವರು ಹೇಳ್ತಾರೆ ಇಲ್ಲ ಅವರು ಕ್ಯಾಂಡಿಡೇಟೇ ಸರಿ ಇಲ್ಲ ಅವ್ರ ಬಗ್ಗೆ ನಾನು ಮಾತಾಡಲ್ಲ ಅಂತ ಆದ್ರೆ ಸಿಡಿ ಪಾಲಿಟಿಕ್ಸ್ ತುಂಬಾ ಇದೆ ಸರ್ ಆ ಸಿಡಿ ಇಲ್ಲ ಅಂದಿದ್ರೆ ಖಂಡಿತ ಇದೆ ನಮ್ಮ ರಾಜ್ಯದಲ್ಲಿ ಏನ್ ಸಚಿವರುಗಳು ಬಿಟ್ಟೋದವ್ರು ಏನಿದ್ದಾರೆ ಇಲ್ಲ ಅಂದಿದ್ರೆ ಅವ್ರಿಗೆ ಭಯ ಇಲ್ಲ ಇದೆ ಹೇಳ್ತಾ ಇರೋದು ಎರಡು ಸಾವಿರ ಸಿಡಿ ಇದೆ ಅಂತ ಆರೋಪ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಹತ್ರ ಸರ್ ಖಂಡಿ ಅದನ್ನ ಅವ್ರ ಹೊರ್ಗಡೆ ತೆಗಿಬೇಕಲ್ವಾ ಸರ್ ನಾನು ಈಗ ಹೇಳೋದು ಬಿಜೆಪಿ ಅವ್ರಿಗೆ ಅವ್ರ ಸರ್ಕಾರ ಇದ್ರಿಂದ ಹೊರಗಡೆ ಇಮಿಡಿಯೇಟ್ ತೆಗೆದು ಜನಗಳಿಗೂ ತೋರ್ಸ್ಬೇಕು ನೋಡ್ರಪ್ಪ ಶಿವಕುಮಾರ್ ಅವ್ರ ಹತ್ರ ಎರಡ್ ಸಾವಿರ ಸಿಡಿ ಇಲ್ಲ ಅಟ್ಲೀಸ್ಟ್ ಒಂದ್ ಸಾವಿರ ಸಿಡಿ ಇದೆ ಇದು ಅವ್ರ ಹಣೆ ಬರ ಏನು ಕೆ ಪಿ ಸಿ ಸಿ ಅಧ್ಯಕ್ಷರು ಏನ್ ಹೇಳ್ತಿದ್ರು ಇದು ಅವರ ಪ್ರಶ್ನೆ ನಾವು ಕೇಳಿದೀವಿ ಅವ್ರಿಗೆ ಹೌದು ನೀವು ಕೇಳಿದ ಪ್ರಶ್ನೆ ರಮೇಶ್ ಜಾರ್ಕಿ ಅವ್ರಿಗೆ ಕೇಳಿದಿವಿ ಅವ್ರು ಕೇಳಿದ ಉತ್ತರ ಕೊಟ್ಟಿರೋ ಉತ್ತರನು ಇದೆ ಅದನ್ನು ಚರ್ಚೆ ಮಾಡಿ ಪ್ರಶ್ನೆ ಏನಂತಂದ್ರೆ ಕರ್ನಾಟಕದ ಅನೇಕ ಕಾಂಗ್ರೆಸ್ ನಾಯಕರು ಅಧ್ಯಕ್ಷರುಗಳಾಗಿ ಹೋಗಿ ಬಂದಿ ಆಗಿಬಿಟ್ಟಿದ್ದಾರೆ ದುರಂತ ಅಂತಂದ್ರೆ ಈ ವ್ಯಕ್ತಿ ಯಾಗ ಯಾರು ಡಿ ಕೆ ಶಿವಕುಮಾರ್ ಬಗ್ಗೆ ಅವ್ರು ಒಟ್ಟು ರಾಜಕೀಯ ಯಾತ್ರೆಯೇ ಕ್ರಿಮಿನಲ್ ಆಕ್ಟಿವಿಟೀಸ್ ಇಂದ ಬಂದಂಥವ್ರು

ಯಾವ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತನಾಡತಕ್ಕಂಥದ್ದು ಅವರು ಬೆಳೆದು ಬಂದಂತ ದಾರಿ ಬಗ್ಗೆ ನಾ ಹೇಳ್ತಿರ್ತಕ್ಕಂಥದ್ದು ಯಾಕೆ ಇದನ್ನ ಹೇಳ್ತೀನಿ ಕೇಳಿ ಏನು ಇವತ್ತು ಸಿಡಿ ಇಟ್ಕೊಂಡ್ಬಿಟ್ಟು ಒಂದು ರಾಜಕೀಯ ಪಕ್ಷದ ಅಧ್ಯಕ್ಷರಾದಂಥವ್ರು ಎಂತೆಂಥ ಜನ ಆಗಿ ಹೋಗಿದ್ದಾರೆ ಕಾಂಗ್ರೆಸ್ ಒಳಗಡೆ ಖರ್ಗೆ ಅಂತ ಅವರು ಎಸ್ ಎಂ ಕೃಷ್ಣ ಅಂತವರು ಕೃಷ್ಣರಾವ್ ಅಂತವರು ಎಂತೆಂಥ ಅಲ್ಲಂ ಅಂತವರು ಎಂತೆಂಥ ಒಂದು ಮ ಒಂದು ವ್ಯಾಲ್ಯೂ ಬೇಸ್ಡ್ ಒಂದು ಕ್ಯಾರೆಕ್ಟರ್ ಇರ್ತಕ್ಕಂಥವ್ರು ಅಧ್ಯಕ್ಷ ಆಗೋದ್ರು ಆದರೆ ಈ ವ್ಯಕ್ತಿ ನಾ ಪರ್ಟಿಕ್ಯುಲರಿ ಇವತ್ತಿನ ಪ್ರಸ್ತುತ ಕರ್ನಾಟಕದ ಕಾಂಗ್ರೆಸ್ ಉದಾಹರಣೆ ಕೊಡ್ತೀನಿ ಕೇಳಿ ಆ ಹೆಣ್ಣುಮಗಳ ತಾಯಿ ಹೇಳ್ತಾರೆ ಯಾರೋ ಆ ಹೆಣ್ಮಗಳಿಗೆ ಏನು ಅಲ್ಲೇ ಸಿ ಸಿಡಿ ಒಳಗಡೆ ಇರ್ತಕ್ಕಂಥ ಹೆಣ್ಣುಮಗಳ ತಾಯಿ ಹೇಳ್ತಾರೆ ನಮ್ಮನ್ನ ಕಳಿಸಿ ಕೊಟ್ಟಂತವ್ರೆ ಡಿ ಕೆ ಶಿವಕುಮಾರ್ ಅಂತ ಆಯ್ತಾ ಇನ್ನೊಬ್ರು ಹೇಳ್ತಾರೆ ಯಾರೋ ಮಂಜು ಅಂತೇಳಿ ಕನಕ್ಪುರದ ಮಂಜುನಾಥ್ ಅಂತೇಳಿ ಕಳಿಸ್ತಾರೆ ಒಬ್ಬ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇರ್ತಕ್ಕಂಥ ಒಬ್ಬ ಅಧ್ಯಕ್ಷ ಆದರೆ

ಮರ ಏನು ಅಂತ ಕರ್ನಾಟಕ ಜನತೆ ಗೊತ್ತಿದೆ ನಿಮ್ಮ ಯೋಗದನೆ ಗೊತ್ತು ನಿಮ್ಮ ಲೇಡರ್ ಗೊತ್ತು ಇನ್ನು ಒಂದು ಹೇಳ್ತೀನಿ ವಿಷಯ ಅಲ್ಲಿ ಗಾಲ್ಫ್ ರೆಸಾರ್ಟ್ ನಲ್ಲಿ ಇದ್ದರು ಯಾರೋ ಇವರು ಅಧ್ಯಕ್ಷರು ರೈಡ್ ಆಗತ್ತೆ ರೈಡ್ ಆಗದಂತ ಸಂದರ್ಭದಲ್ಲಿ ಪೀಸ್ ಮಾಡಿಬಿಟ್ಟು ಬಾಯಿ ಒಳಗಡೆ ಹಾಕೋತಾರೆ ಅಂತ ಅದು ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತ ವ್ಯಕ್ತಿಗಳೇ ಈ ತರ ನಡೆಕೊಳ್ಳೋ ಅಂತಾ ಏನು ಏನು ಪ್ರಶ್ನೆ ಪ್ರಶ್ನೆ ಸರ್ ಇರ್ಲಿ ಸರ್ ಮಾತಾಡ್ತಾ ಇದ್ದಾರೆ ಜಾರಕಿಹೊಳಿ ಅರವಿಂದ್ ಸರ್ ಹೋಗ್ತಾರೆ ಅವ್ರತ್ರ ಉತ್ತರ ಇಲ್ಲ ಅವ್ರ ಉತ್ತರ ನಿಮ್ಮ ವೈಯಕ್ತಿಕ ಕ್ಯಾರೆಕ್ಟರ್ ಮಾತಾಡಕ್ಕೆ ಕೊಟ್ಟಿಲ್ಲ ಇಲ್ಲಿ ಸೈದ್ಧಾಂತಿಕ ರಾಜಕಾರಣ ಮಾಡ್ಲಿಕ್ಕೆ

ವೈಯಕ್ತಿಕ ಆರೋಪ ಮಹೇಶ್ ಒಂದ್ ನಿಮಿಷ ಮಹೇಶ್ ಒಂದ್ ನಿಮಿಷಕ್ಕೆ ನೀವು ಕ್ರಿಮಿನಲ್ಗಳು ಶಾಸಕರನ್ನ ಸುಮ್ ಶಾಸಕ ತಗೊಂಡ್ರಲ್ಲ ದ್ ಕ್ರಿಮಿನಲ್ ಆಕ್ಟಿವಿಟಿ ಕೇಳಿ ಮಾಡ್ಲಿಕ್ಕೆ ಬರ್ತಾನೆ ಇಲ್ಲ ಅವರು ಚರ್ಚೆ ಮಹೇಶ್ ಕ್ರಿಮಿನಲ್ ಗಳು ಯಾರು ಒಂದು ಒಂದು ಬ್ರೇಕ್ ತಪ್ಪು ಇಬ್ಬರದ್ದು ಇದ್ದಾಗ ಮಾತಾಡಕ್ಕೆ ಯಾರು ಬಿಡಲ್ಲ ಅವರು ತಪ್ಪಿದ್ದಾಗಲೇ ಮಾತಾಡಕ್ ಬಿಡಲ್ಲ ಅರ್ಥ ಮಾಡ್ಕೊಳ್ಳಿ ಜನ ಜನ ಅರ್ಥ ಮಾಡ್ಕೊಳ್ಳಿ ಈಗ ಅವರು ತಪ್ಪಿದ್ದಾಗ ಮಾತಾಡಕ್ ಬಿಡಲ್ಲ ಒಂದು ಬ್ರೇಕ್ ಬೇಗ ವಾಪಸ್ ಬರ್ತಾರೆ